ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಾಳೆಯಿಂದ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಓಡಿಐ ಸರಣಿ ಪ್ರಾರಂಭವಾಗುತ್ತೆ. ಟೀಮ್ ಇಂಡಿಯಾ ತಂಡಕ್ಕೆ ಖತರ್ನಾಕ್ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ತಂಡದ ವೈಸ್ ಕ್ಯಾಪ್ಟನ್ ಬದಲಾವಣೆ ಆಗ್ತಾರೆ. ಟೆಸ್ಟ್ನಲ್ಲಿ ಅಜಿಂಕ್ಯ ರಹಾಣೆ ಇದ್ರು, ಓಡಿಐನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ. ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು ವೆಸ್ಟ್ ಇಂಡೀಸ್ನ ತಲುಪಿದ್ದಾರೆ ಅಂತ ಹೇಳ್ಬೋದು. ನಾಳೆಯ ಪಂದ್ಯವನ್ನು ಆಡೋದಕ್ಕೆ ರೆಡಿಯಾಗಿದ್ದಾರೆ. ತಂಡದಲ್ಲಿ ಯಾರೆಲ್ಲ ಇದ್ದಾರೆ ನೋಡೋದಾದ್ರೆ, ಓಡಿಐ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಅವರು ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಕುಲ್ದೀಪ್ ಯಾದವ್, ಯುಜಿ ಚಹಲ್, ಉಮ್ರಾನ್ ಮಲ್ಲಿಕ್, ಸೂರ್ಯಕುಮಾರ್ ಯಾದವ್ ಕೂಡ ಇದ್ದಾರೆ. ಈ ಪ್ಲೇಯರ್ಸ್ಗಳೆಲ್ಲ ಕೂಡ ಮೊನ್ನೆ ಬಾರ್ಬೆಡೋಸ್ನಲ್ಲಿ ಬೀಚ್ಗೆ ಹೋಗಿದ್ರು, ಆ ಒಂದು ಟೈಮಲ್ಲಿ ಈ ಒಂದು ಫೋಟೋವನ್ನು ಹರಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ತಂಡದ ನಾಯಕ ರೋಹಿತ್ ಶರ್ಮಾ, ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಆದರೆ ಮುಂಬರುವ ವಿಶ್ವಕಪ್ಪಲ್ಲಿ ಬದಲಾವಣೆ ಆದರೂ ಆಗಬಹುದು. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಎಂಟ್ರಿ ಕೊಡ್ಬೋದು. ವಿಶ್ವದ ಖತರ್ನಾಕ್ ಆಟಗಾರ ಸೂರ್ಯಕುಮಾರ್ ಯಾದವ್ ಕೂಡ ಟೀಮ್ ಇಂಡಿಯಾ ತಂಡವನ್ನು ಸೇರ್ಪಡೆಯಾಗಿದ್ದಾರೆ. ನಾಳೆಯಿಂದ ಓಡಿಐ ಸರಣಿ ಪ್ರಾರಂಭವಾಗುತ್ತೆ. ಓಡಿಐ ಸರಣಿ ತುಂಬಾನೇ ಇಂಪಾರ್ಟೆಂಟು. ವೆಸ್ಟ್ ಇಂಡೀಸ್ ತಂಡ ವರ್ಲ್ಡ್ ಕಪ್ ಕ್ವಾಲಿಫೈಯರ್ನಲ್ಲಿ ಸೋತ್ಕೊಂಡು ಬರ್ತಾ ಇದ್ದಾರೆ. ಅವರು ವರ್ಲ್ಡ್ ಕಪ್ ಆಡ್ತಾ ಇಲ್ಲ, ನಮ್ಮ ವಿರುದ್ಧ ಪಂದ್ಯವನ್ನು ಆಡ್ತಾ ಇದ್ದಾರೆ ಅಷ್ಟೇ. ಟೀಮ್ ಇಂಡಿಯಾದ ಪ್ರಮುಖ ಆಟಗಾರರು ಎಲ್ಲರೂ ಕೂಡ ಇರ್ತಾರೆ. ಆದರೆ ಬೇಜಾರೇನಪ್ಪ ಅಂದರೆ, ಕೆ ಎಲ್ ರಾಹುಲ್, ಜಸ್ಪ್ರೀತ್ ಬುಮ್ರಾ, ಶ್ರೇಯಸ್ ಅಯ್ಯರ್, ಋಷಭ್ ಪಂತ್ ಯಾರು ಕೂಡ ಇರೋದಿಲ್ಲ. ಅದನ್ನ ಬಿಟ್ಟರೆ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಇದ್ದೇ ಇರ್ತಾರೆ. ಟಿ ಟ್ವೆಂಟಿ ಪ್ಲೇಯರ್ಸು ಓಡಿಐಯಲ್ಲೂ ಕೂಡ ಅಬ್ಬರ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ನಾಳೆ ನಡೆಯುವ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಏನಿರುತ್ತೆ ಅಂತ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ ಗಾಯ್ಸ್.